ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಅವಾಂತರ ಉಂಟಾಗಿದೆ. ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಜಲಾವೃತವಾಗಿದ್ದು ಕೃಷ್ಣಾ ನದಿಯ ಅಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಾಗಿದೆ. ಎಡೂರು ಗ್ರಾಮದ ಸ್ಮಶಾನವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಡೂರು ಗ್ರಾಮ ಜಲಾವೃತವಾಗಿದ್ದು ಯಾರಾದರೂ ಸತ್ರೆ ಸಂಸ್ಕಾರಕ್ಕೆ ಜಾಗವಿಲ್ಲ ಅಂತಿದ್ದಾರೆ ಜನ. ಹೆಣವನ್ನ ಏನು ಮಾಡೋದು ಅನ್ನೋದೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು. ಒಟ್ಟಾರೆಯಾಗಿ ವರುಣನ ಅಬ್ಬರ ಮುಂದುವರೆದಿದ್ದು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರದಿಂದ ಸ್ಮಶಾನ, ಗೋಶಾಲೆ, ಮನೆಗಳು, ಹೊಲಗದ್ದೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಯ ಅಬ್ಬರ ಕೂಡ ಮುಂದುವರೆದಿದ್ದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನರು ಪರದಾಡುವಂತಾಗಿದೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.